ಎಲ್ಲ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡತಕ್ಕಂಥ ಸಮುದಾಯಗಳು ನಾವು. ಆದರೆ ಒಬ್ಬ ಅಯೋಧ್ಯೆಯ ಕಲಸೇವಕನಾಗಿ ರಾಮನ ಭಕ್ತನಾಗಿ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನನ್ನ ಜೀವನದ ಅತಿ ಪುಣ್ಯದ ದಿನ ಯಾವುದು ಹೇಳಿದ್ರೆ ಇಂದು. ಹತ್ತಾರು ವರ್ಷಗಳ ಕಾಲದ ಸಂಕಲ್ಪವನ್ನು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಈ ದೇಶದ ಶತಕೋಟಿ ಜನರ ಭಾವನೆ. ನೂರಾರು ವರ್ಷಗಳ ಕಾಲ ಹೋರಾಟ ನಡೆದಿದೆ. ಅತಿ ದೊಡ್ಡ ಹೋರಾಟಗಳು 40-50 ಹೋರಾಟಗಳು ನಡೆದಿದ್ದಾವೆ ಇತಿಹಾಸದಲ್ಲಿ. ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಒಂದು ಮಂದಿರಕ್ಕೋಸ್ಕರ, ಒಂದು ಸ್ವಾಭಿಮಾನದ ಸಂಕೇತಕ್ಕೋಸ್ಕರ, ಒಂದು ಸಂಸ್ಕೃತಿಗೋಸ್ಕರ, ಈ ನೆಲದ ಗೌರವಕ್ಕೋಸ್ಕರ ನಡೆದಿರುವ ಅತಿ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಯಾವುದಾದ್ರೆ ಅದು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರರ ಮಂದಿರದ ಹೋರಾಟ. ಹಾಗಾಗಿ ಈ ದೇಶವನ್ನು ಪೂಜೆ ಮಾಡತಕ್ಕಂಥ, ಈ ದೇಶವನ್ನು ತಾಯಿ ಭಾರತೀಯನ್ನು ಆರಾಧನೆ ಮಾಡತಕ್ಕಂಥ ಜನರಿಗೆ ಆಗಸ್ಟ್ 15 ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಆಗಸ್ಟ್ ಇವತ್ತಿನ ದಿನ 5ನೇ ತಾರೀಕು ಅಂತ ನಮಗೆ ಅನಿಸ್ತದೆ. ಯಾರೆಲ್ಲ ಕರಸೇವಕರಾಗಿ ನಾವು ಹೋಗಿದ್ದೇವೋ ನಮಗೆಲ್ಲರಿಗೂ ಇವತ್ತು ನಿಜವಾಗಿರ್ತಕ್ಕಂಥ ರಾಮನ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂಥ ದಿನ, ಅಂತಹ ಪುಣ್ಯ ದಿನದಲ್ಲಿ ಭಾಗವಹಿಸುವ ಭಾಗ್ಯವನ್ನು ಭಗವಂತ ನಮಗೆ ಕಲಿಸ್ತಾರೆ. ನನಗೆ ಅನಿಸ್ತದೆ, ನಾನು ಸಂಘದ ಪ್ರಚಾರನಾಗಿದ್ದೆ. ಮೊದಲ ಕರಸೇವಾದಾಗ ನನಗೆ ಆಸಕ್ತಿಗಳಿತ್ತು. ಕರಸೇವೆಗೆ ಹೋಗಬೇಕು, ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೆವು, ಸಂಘಟನೆ ಮಾಡ್ತಿದ್ದೆವು. ಅಂದರೆ ಪ್ರಚಾರಕನಾಗಿ ಆ ಸ್ಥಾನ ಅಲ್ಲಿ ಹೋಗುವಂಥ ಅವಕಾಶಗಳು ಕಡಿಮೆ. ಆದರೆ ಎಲ್ಲ ಕಾರ್ಯಕರ್ತರನ್ನು ಸಂಘಟಿಸತಕ್ಕಂಥ ಭಾಗ್ಯ ಸಿಗಿದೆ. ಮೊದಲ ಬಾರಿಗೆ ನಾನು ಗೋಲಾಹಲದಲ್ಲಿ ಪ್ರಚಾರಕನಾಗಿದ್ದಾಗ ಮಾರಿಗುಡಿಯಲ್ಲಿ ಗಬಾಯಾಗ ನಡೆಯಿತು. ಅದನ್ನು ನಾನು ನೆರವೇರಿಸುವ ಪ್ರಯೋಗ ಸಾಕಾರ ನಿರ್ಧಾರ ನಮಗೆ